ಇದ್ದಕ್ಕಿದ್ದಂತೆ ನಿಮ್ಮ ಅಮ್ಮಂಗೆ ಫೋನ್ ಮಾಡಬೇಕು ಅಂತ ನಿನಗೆ ಯಾಕೆ ಅನ್ನಿಸ್ತು? ನಮ್ಮ ಮನೇಲಿ ನಿನಗೆ ತೋರಿಸ್ತಿರೋ ಪ್ರೀತಿಲಿ ಏನಾದರೂ ವ್ಯತ್ಯಾಸ ಆಗಿದೆಯೇನಮ್ಮ? ಹಾಗಲ್ಲ ಮಾವ. ಅಲ್ಲ, ಅವ್ರಿಗೆ ನಿನ್ನ ಹತ್ರ ಮಾತಾಡೋದು ಇಷ್ಟ ಇಲ್ಲ ಅಂತಂದ ಮೇಲೆ ನೀನ್ ಯಾಕೆ ಅವರೇ ಬೇಕು ಅಂತ ಹಠ ಹಿಡ್ಕೊಂಡು ಕೂತ್ಕೋಬೇಕು, ಅಳತಾ ಕೂತ್ಕೋಬೇಕು? ಹೇಳದ್ನಲ್ಲ, ಒಂದಲ್ಲ ಒಂದಿನ ಅವರು ನಿನ್ನನ್ನು ಹುಡ್ಕೊಂಡು ಬರುವಂತಹ ಕಾಲ ಬಂದೇ ಬರುತ್ತೆ ಅಂತ. ಅಲ್ಲಿ ತನಕ ಸಹನೆಯಿಂದ ಕಾಯಬೇಕು ಅಷ್ಟೇ. ಸಹನೆ ಮನುಷ್ಯನ ವಜ್ರ ಕವಚ ಮಂಕುತಿಮ್ಮ ಅಂತ ನಮ್ಮ ಶಾಲೆ ಗೋಡೆ ಮೇಲೆಲ್ಲ ಬರೆದಿದ್ದಾರೆ. ರೀ, ನಾನು ಅವಾಗ್ಲಿಂದ ಇದನ್ನೇ ಹೇಳ್ತಾ ಇದ್ದೀನಿ, ಆದ್ರೆ ನಮ್ಮ ಸೊಸೆ ಸಮಾಧಾನನೇ ಮಾಡ್ಕೊಳ್ಳಲ್ಲ ಅಂತ ಇದ್ದಾಳೆ. ಅಯ್ಯೋ, ಸಮಾಧಾನ ಮಾಡ್ಕೊಳ್ಬೇಕು, ಸಮಾಧಾನ ಮಾಡ್ಕೊಳ್ಬೇಕು ತಾಯಿ. ನೀನೀಗ ಒಂಟಿ ಜೀವ ಅಲ್ಲ, ಜೋಡಿ ಜೀವ. ನಿನ್ನ ಮನಸ್ಸಿನ ಮೇಲೆ, ನಿನ್ನ ದೇಹದ ಮೇಲೆ ಏನೇ ಪ್ರಾಬ್ಲಮ್ ಆದರೂ ಅದ್ರ ಪರಿಣಾಮ ಆಗೋದು ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಪುಟ್ಟ ಕಂದಮ್ಮನ ಮೇಲೆ. ಹಾಡೋ ಎದುರಿಗಿರೋರು ಅಳತಿರ್ಬೇಕಾದ್ರೆ ಅವ್ರು ಎದುರು ಕೂತಿರೋರು ಸಮಾಧಾನ ಮಾಡ್ಬೋದು. ಇಲ್ಲ, ಒಂದು ಖರ್ಚು ತೆಗೆದುಕೊಟ್ಟು ಕಣ್ಣೀರು ಒರೆಸ್ಕೋಮ್ಮ ಅಂತ ಹೇಳ್ಬೋದಷ್ಟೆ. ಅದು ಸಮಸ್ಯೆಯ ಮೂಲ ಇರೋದು ನಿನ್ನಲ್ಲಿ, ನೀನೇ ಅದನ್ನು ಪಕ್ಕಕ್ಕೆ ಸರಿಸ್ಕೋಬೇಕು ಅಷ್ಟೇ. ಇಲ್ಲೋಡೆ, ನನ್ನ ಸೊಸೆ ಕಣ್ಣೀರು ಹಾಕೋದನ್ನ ನೋಡೋಕೆ ನನಗೆ ಇಷ್ಟ ಇಲ್ಲ. ಹಾ ಹೌದು, ಇಷ್ಟ ಇಲ್ಲ ನನಗೆ. ನೋಡಮ್ಮ ಭೂಮಿಕಾ, ನಿನ್ನ ಮನಸ್ಸಿನ ನೋವು ಏನು ಅಂತ ನನಗೆ ಅರ್ಥ ಆಗತ್ತೆ. ಹಾಗಿದ್ದಾಗ ಬರೀ ಬಾಯಿ ಮಾತಲ್ಲಿ ಸಮಾಧಾನ ಮಾಡಿದ್ರೆ ಯಾವ ಪ್ರಯೋಜನನೂ ಇಲ್ಲ ಅಂತಲೂ ನನಗೆ ಗೊತ್ತು. ಒಂದು ಕೆಲಸ ಮಾಡು, ಪಕ್ಕದ ರಸ್ತೆಯಲ್ಲಿರೋ ದೇವಸ್ಥಾನಕ್ಕೆ ಲಲಿತಾ ದಿನಾಗಲೂ ಬರ್ತಾಳೆ, ಅಲ್ಲಿ ಅವಳ ಹತ್ರ ನೇರವಾಗಿ ಮಾತಾಡು. ಮಗಳು ಗರ್ಭಿಣಿ, ನೇರವಾಗಿ ಮಾತಾಡೋದಕ್ಕೆ ಬಂದರೆ ಯಾವ ತಾಯಿ ತಾನೇ ದೂರ ಹೋಗ್ತಾಳೆ ಹೇಳು. ಸಮಾಧಾನ ಮಾಡ್ಕೋ, ಖಂಡಿತ ಎದುರುಗ್ ಸಿಕ್ಕಾಗ ನಿನ್ನ ಹತ್ರ ನಿಮ್ಮ ತಾಯಿ ಮಾತಾಡೇ ಮಾತಾಡ್ತಾಳೆ. ನೆಮ್ಮದಿಯಾಗಿದ್ದಾಳೆ, ನನ್ನ ಗಂಡ ಹೇಳಿದಾಗೆ ಅವಳ ಮನೇಲಿ ನೆಮ್ಮದಿಯಾಗಿದ್ದಾಳೆ. ಅವಳು ನೆಮ್ಮದಿ ಹಾಳಾಗಬೇಕು, ಅದಕ್ಕೆ ನಾನೇನಾದರೂ ಮಾಡಲೇಬೇಕು. ಏನು ಮಾಡಲಿ? ಇಲ್ಲ, ನನಗೆ ಸಿಗದಿರೋ ನೆಮ್ಮದಿ ಸಂತೋಷ ಅವಳಿಗೆ ಸಿಗಬಾರ್ದು, ಸಿಗಬಾರ್ದು. ಇಲ್ಲಾಂದ್ರೆ ನನ್ನ ಗಂಡ ಅವಳ ಬಗ್ಗೆ ಪ್ರತಿದಿನ ಹೊಗಳಿ ಹೊಗಳಿ ನಾನು ನಿಮ್ಮ ಮನೇಲಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ಬಿಡ್ಬೇಕು, ಹಾಗೇನಾದರೂ ಮಾಡಿಬಿಡ್ತಾರೆ. ಅವಳು ಆ ಮನೆ ನೆಮ್ಮದಿಯಾಗಿರೋದಕ್ಕೆ ತಾನೇ ಅವ್ರು ಪ್ರತಿ ದಿನ ಬಂದು ಅವಳ ಬಗ್ಗೆ ಮಾತಾಡ್ತಿರೋದು. ಅವಳ ನೆಮ್ಮದಿ ಸಂತೋಷನ ನಾನು ಕಿತ್ಕೋಬೇಕು, ಅವಳ ನರಳಾಡಿಸ್ಬೇಕು, ಅವಳು ವಿಲ ವಿಲ ಅಂತ ಒದ್ದಾಡಿ ಸಾಯ್ಬೇಕು, ನೆಮ್ಮದಿ ಸಂತೋಷ ಇಲ್ಲದೆ ಸಾಯ್ಬೇಕು. ಅದಕ್ಕೆ ನಾನು ಎದುರು ಮಾಡಬೇಕು, ಏನು ಮಾಡಬೇಕು? ಇದೆಲ್ಲ ಆಗಬೇಕು ಅಂದರೆ ಏನು ಮಾಡಬೇಕು? ಏನು ಮಾಡಲಿ ನಾನು? ಮಾತಾಡಿದ್ರು ನನ್ನ ಮುಖ ಅಂದ್ರೆ ಆಗಲ್ಲ, ನನ್ನ ನೆರಳು ಕಂಡ್ರು ಆಗಲ್ಲ ಅಂತ ಹೇಳ್ತಿದ್ದ ಅತ್ತೆ ಮಾವ. ಇವತ್ತು ನನ್ನನ್ನು ಜೊತೆ ಕರ್ಕೊಂಡು ಇಟ್ಕೊಂಡಿದ್ದಾರೆ,
ನನ್ನತ್ರ ಮಾತಾಡ್ತಿದ್ದಾರೆ, ಆದ್ರೆ ಹೆತ್ತ ತಾಯಿ ನೀನು ಪರಿಚಯನೇ ಇಲ್ದಿರೋಳ್ ತರ ಮುಖ ತಿರ್ಸ್ಕೊಂಡು ಹೋಗ್ತಿದ್ಯಲ್ಲಮ್ಮ. ನಾನೇನಮ್ಮ ತಪ್ಪು ಮಾಡಿದ್ದೀನಿ? ನಾನು ನಿನ್ ಮಗಳಮ್ಮ. ಅಮ್ಮ ದಯವಿಟ್ಟು ನನಗೆ ಉತ್ತರ ಕೊಟ್ಟು ಹೋಗಮ್ಮ. ನಿನ್ನ ಮಗಳ ಕರ್ಬಿಣಿ ಅನ್ನೋ ಕರುಣೆ ಕೂಡ ನಿನಗಿಲ್ವಾ? ನಾನು ಏನಮ್ಮ ಅಂತ ತಪ್ಪು ಮಾಡಿದೆ ನಿನಗೆ? ಅಸಹ್ಯನ ನನ್ನ ಬಾಯಿಂದ ಬೇರೆ ಕೇಳಬೇಕಾ ನೀನು? ತಾಯಿಯಾಗಿ ಹೇಗೆ ಹೇಳಿ, ನಾವೆಲ್ಲ ತಲೆ ತಗ್ಸುವಂತ ಕೆಲಸ ಮಾಡಿದ್ಯಲ್ಲ. ವಿಷಯ ಗೊತ್ತಿಲ್ಲದೆ ಇರೋರು, ಸತ್ಯ ಗೊತ್ತಿಲ್ಲದೆ ಇರೋರು ನಿನಗೆ ಗೌರವ ಕೊಡಬಹುದು, ಆದ್ರೆ ಎಲ್ಲ ಸತ್ಯ ಗೊತ್ತಿರೋಳು ನಾನು. ಅಮ್ಮ ಅಂತ ಯಾವ ಸತ್ಯ ನಿನಗೆ ಗೊತ್ತಮ್ಮ? ಕದ್ದು ಬಸರನ್ನ ಹೊಟ್ಟೆನಲ್ಲಿ ಹೊತ್ಕೊಂಡು ಸಲಗ್ತಾ ಇದೆಯಲ್ಲ, ಇನ್ನೇನೆ ಅಸಹ್ಯ ಬೇಕು? ನೀನು ಗರ್ಭಿಣಿ ಅಂತ ನನಗೆ ಕರುಣೆ ಬೇರೆ ಬರ್ಬೇಕಾ? ಯಾರೋ ದಯಪಾಲಿಸಿದ ಪ್ರಸಾದನ ತಿಂದು ತಾಯಿ ಆಗ್ತಿರೋ ನೀನು, ಅದನ್ನೇ ಒಂದ್ ದೊಡ್ಡ ಸಾಧನೆ ಅಂತ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಅಮ್ಮ ಹಾಗೆ ಕರಿಬೇಡ ನನ್ನನ್ನ, ಮೈ ಮೇಲೆ ಚೇರ್ ಹರಿದಾಡ್ದಾಗುತ್ತೆ, ಅಸಹ್ಯ ಆಗುತ್ತೆ. ನಿನ್ನ ಈ ಕಳ್ಳು ಬಸರು ಊರವ್ರಿಗೆ ಗೊತ್ತಾಗೋವರೆಗೂ ಅಷ್ಟೇ ನನಗೆ ನಿಮ್ಮಪ್ಪನಿಗೆ ಆಯಸ್ಸು. ಆಮೇಲೆ ಒಂದ್ ತುಂಡು ಹಗ್ದಲ್ಲೋ ಒಂದ್ ಚೂರು ವಿಷದಲ್ಲೋ ನಮ್ಮ ಆಯಸ್ಸನ್ನ ಮುಗಿಸ್ಕೋಬೇಕಾಗತ್ತೆ. ಅಮ್ಮ ನೀನ್ ಹೇಗ್ ಮಾತಾಡ್ತಾ ಇದೀಯಾ? ನನ್ ಬಗ್ಗೆ ಯಾರಾದ್ರೂ ತಪ್ಪಾಗಿ ಮಾತಾಡ್ಬೋದಮ್ಮ, ಆದ್ರೆ ನೀನ್ ನನ್ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ಯಾ? ಅಮ್ಮ ನೀನ ತಾಯಮ್ಮ, ಈ ಮಗಳ ಮೇಲೆ ಅಷ್ಟು ಮಾತ್ರ ನಂಬಿಕೆನೂ ಇಲ್ವಾ ನಿನಗೆ? ತಾಯಿ ಆಗಿರೋದಕ್ಕೋಸ್ಕರನೇ ಕಣೆ ಇಷ್ಟು ಮೆತ್ತಗೆ ನಿಂತ್ಕೊಂಡು ಮಾತಾಡ್ತಾ ಇರೋದು. ಇಲ್ಲ ಅಂದಿದ್ರೆ ಕೊಂದು ಹಾಕ್ಬಿಡ್ತಿದ್ದೆ. ನಮ್ಮ ಸಮಾಜದ ಅತಿ ದೊಡ್ಡ ಅಸಹ್ಯ ಏನ್ ಗೊತ್ತೇನೆ? ವಿಳಾಸ ಇಲ್ದೇ ಇರೋ ಕೂಸನ್ನ ಹೊತ್ಕೊಂಡು ತಿರುಗೋದು, ಆ ಎಂಜಿಲ್ನ ಹೆತ್ತು ಸಾಕಿ ಬೆಳೆಸೋದು. ಕಣ್ಣೀರ್ ಹಾಕಿ ಕರಗ ಹೋಗುವಂತ ಪಾಪ ನೀನ್ ಮಾಡಿಲ್ಲ ಕಣೆ. ಅಂತ ಪಾಪಕ್ಕೆ ನನ್ನನ್ನ ಮರಗು ಅಂದ್ರೆ ಅದು ಆಗದೆ ಇರೋ ಮಾತು. ಅಮ್ಮ ನೀನೇನ್ ಬೇಕಾದ್ರೂ ಅನ್ಕೋ, ಆದ್ರೆ ಒಂದ್ ವಿಷಯ ಅಂತೂ ಸತ್ಯ, ನನ್ನ ತಾಯಿ ನೀನು, ನಿನ್ ಮೇಲಾಣೆ, ದೇವ್ರ ಗುಡಿ ಒಳಗಡೆ ಇರೋ ದೇವ್ರ ಮೇಲಾಣೆ, ಹೊಟ್ಟೆಲಿರೋ ಮಗು ಗರ್ಭಗುಡಿಲಿರೋ ದೇವ್ರು ಅಂತ ಅಂತಾರೆ, ಈ ಹೊಟ್ಟೆಲಿರೋ ನನ್ನ ಮಗು ಮೇಲಾಣೆ, ಈ ಮಗು ಆಕಾಶ ಅಂದೆ. ಅಮ್ಮ ನಾನು ನಿನ್ನ ಮಗಳಮ್ಮ, ನೀನು ಹೇಳ್ಕೊಟ್ರೋ ಸಂಸ್ಕಾರ ಇನ್ನೂ ನನ್ನ ಮೈಲಿ ಹಾಗೆ ಇದೆ, ಅದರಲ್ಲಿ ನಾನಿಂಥ ತಪ್ಪನ್ನೆಲ್ಲ ಮಾಡಕ್ಕೆ ಸಾಧ್ಯನಾ ನೀನೇ ಹೇಳು? ಅಂಥ ಸಂದರ್ಭ ಏನಾದರೂ ಬಂದರೆ ಈ ಭೂಮಿ ಸತ್ತು ಭೂಮಿ ಭಾರನ ಕಡಿಮೆ ಮಾಡ್ತಾಳೆ ಹೊರತು ಬೇರೆ ಸಂಬಂಧನ ಹೊಟ್ಟೆಲ್ ಹೊತ್ಕೊಂಡು ತಿರ್ಗಾಡಲ್ಲಮ್ಮ. ನಿನ್ನ ಹತ್ರ ಬರಬೇಕು, ನನ್ನ ಹೊಟ್ಟೆಲಿರೋ ಮಗು ಬಗ್ಗೆ ನಿನ್ನ ಹತ್ರ ಹೇಳಬೇಕು, ಹೊಟ್ಟೆಲಿರೋ ಮಗುಗೆ ಅಚ್ಚಿ ಬಗ್ಗೆ ಹೇಳಬೇಕು. ಇದರ ಎಷ್ಟೋ ಕನಸುಗಳನ್ನ ಹೊತ್ಕೊಂಡು ನಿನ್ನ ಹತ್ರ ಓಡ್ ಬಂದೆ, ಆದ್ರೆ ನೀನು ಒಂದೇ ಒಂದು ಒಳ್ಳೆ ಮಾತನ್ನು ಮಾಡಿದೆ, ಈ ತರ ಎಲ್ಲ ನಡ್ಕೊಂಡೆ. ಹೋಗ್ಲಿ ಬಿಡಮ್ಮ, ಇವತ್ತಿಗೆ ಈ ಭೂಮಿಕನ ಬದುಕು ಸಾರ್ಥಕ ಆಯ್ತು, ಸಾರ್ಥಕ ಆಯ್ತು.
ನನ್ನೊಳಗೆ ಕೆಲಸ ತೊಳ್ತಾರ ಕೆಲಸ ಮಾಡ್ಕೊಂಡು ಸಾಯ್ತಾ ಇದ್ದೀನಿ. ಬೆಳಗ್ಗೆಯಿಂದ ರಾತ್ರಿವರೆಗೆ ಅತ್ತೆ ಸೇವೆ, ಹಿಮ್ಮಿಗ್ದವ್ರಿಗೆಲ್ಲ ಕಾಫಿ ತಿಂಡಿ, ಆ ನನ್ನ ಗಂಡನಂತ ಪತ್ತಿ ನಿತ್ಯ ಜಗಳ. ಒಟ್ಟಿನಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಈ ಮನೇಲಿ ಬೇರೆ ಹರಿಸ್ತಾನೆ ಸಾಯ್ಬೇಕು. ಆದರೆ ಆದರೆ ಇದಕ್ಕೆಲ್ಲ ಕಾರಣ ಆಗಿರೋ ಭೂಮಿಕಾ ಅವ್ರ ಮಾವನ ಮನೇಲಿ ಆರಾಮಾಗಿದ್ದಾಳೆ. ಇಲ್ಲ, ಇದಕ್ಕೆಲ್ಲ ನಾನೇನಾದರೂ ಮಾಡಲೇಬೇಕು ಮಾಡಲೇಬೇಕು ಅಂತ ಇಲ್ಲಿ ಕೂತ್ಕೊಂಡ್ರೆ ಏನು ಮಾಡ್ಕೊಳಕ್ಕಾಗಲ್ಲ. ನಾನು ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಹೋಗಿ ಆ ಭೂಮಿಕ ಬದುಕಿಗೆ ಪಟಾಕಿ ಹಚ್ಚಬೇಕು. ಕಾಲ ಮೇಲೆ ಕಾಲು ಹಾಕ್ಕೊಂಡು ಎಲ್ಲರ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದಿದ್ದು ನಾನು. ಇವತ್ತು ಈ ಮನೇಲಿ ನಾನೇ ಚಾಕ್ರಿ ಮಾಡೋಳಾಗ್ಬಿಟ್ಟಿದ್ದೀನಿ. ಆದರೆ ಆ ಭೂಮಿಕ ಬಸರಿ ಏನೋ ನೆಪ್ದಲ್ಲಿ ಅವ್ರ ಅತ್ತೆ ಮಾವನ ಕೈಲಿ ಸೇವೆ ಮಾಡ್ಕೊಂಡು ಆರಾಮಾಗಿದ್ದಾಳೆ. ಆಗಲ್ಲ, ನನಗಿದನ್ನೆಲ್ಲ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ನಾನು ಅವಳ ಬದುಕನ್ನ ಹಾಳು ಮಾಡಲೇಬೇಕು. ಇಲ್ಲಿ ನಾನು ಈ ಥರ ಎಲ್ಲ ಎಗರಾಡ್ಕೊಂಡು ಕೂತ್ಕೊಂಡ್ರೆ ಗಾಳಿ ಜೊತೆಗೆ ಕೂತಾಡ್ತ ಹಾಗೆ. ಆದಷ್ಟು ಬೇಗ ನಾನು ಅಮ್ಮನ ಮನೆಗೆ ಹೋಗಬೇಕು. ಓ, ಭೂಮಿಕ ಊರಿಗೆ ಹೋಗಿ ಸೇರ್ಕೊಂಡಿದ್ದಾಳೆ. ಅವಳ ಬದುಕಿಗೆ ಬೆಂಕಿ ಹಚ್ಚಬೇಕು, ಅವಳು ನೆಮ್ಮದಿನ ಹಾಳು ಮಾಡಬೇಕು. ಅವಳು ನರಳಾಡ್ತಿರೋದನ್ನ ನೋಡಿ ನಗ್ನಾಗ್ತಾ ನಾನು ನನ್ನ ನೋವನ್ನೆಲ್ಲ ಮರಿಬೇಕು. ಆದಷ್ಟು ಬೇಗ ಏನಾದರೂ ಪ್ಲ್ಯಾನ್ ಮಾಡ್ತೀನಿ, ಆ ಭೂಮಿಕನ ಬದುಕನ್ನ ಹಾಳು ಮಾಡ್ತೀನಿ, ನನ್ನ ಬದುಕನ್ನು ನಾನು ಕಂಡುಕೊತೀನಿ. ಭೂಮಿಕಾ, ನನ್ನ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಮ್ಮ. ಲಲಿತಾ ದೇವಸ್ಥಾನದಲ್ಲಿ ಸಿಗ್ತಾಳೆ, ನೀನು ಹೋಗಿ ನೇರವಾಗಿ ಅವಳ ಹತ್ರ ಮಾತಾಡು ಅಂತ ಹೇಳಿದ್ದಕ್ಕೆ ತಾನೇ ನೀನು ಅಲ್ಲಿಗೆ ಹೋಗಿದ್ದು. ಈಗ ನೋಡಿದ್ರೆ ಅವಳ ಕಾರಣದಿಂದ ಮನಸ್ಸಿಗೆ ನೋವು ಮಾಡಿಕೊಂಡು ಇಲ್ಲಿ ಬಂದು ಅಳ್ತಾ ಇದೆಯಾತೆ. ಅಮ್ಮ ನನಗೆ ನಾಲ್ಕು ಏಟು ಹೊಡೆದಿದ್ರು, ನಾನು ಬೇಜಾರು ಮಾಡ್ಕೋತಿರ್ಲಿಲ್ಲ, ನನಗೆ ನೋವು ಆಗ್ತಿರ್ಲಿಲ್ಲ. ಆದ್ರೂ ನನ್ನ ಮುಖಕ್ಕೂ ಮುಖ ಕೊಟ್ಟು ನಿಲ್ಲಿಲ್ಲ ಅತ್ತೆ. ಮಾಡಿತ್ತು ಎಂತ ಮಾತುಗಳು, ಅವಳು ನನ್ನ ಬಗ್ಗೆ ತುಂಬಾನೇ ತಪ್ಪು ತಿಳ್ಕೊಂಡಿದ್ದಾಳೆ ಅತ್ತೆ. ಇಲ್ಲೇ ಆಯ್ತಿದ್ರೆ ಕತ್ತೆ ಬಸ್ರನ್ನ ಹೋಟೆಲ್ ಇಟ್ಕೊಂಡು ಮುದ್ದಾಗಿ ಸಾಕು ಸಲಕ್ತಿದ್ಯಾ? ಇದಕ್ಕಿಂತ ಅಸಹ್ಯ ಬೇಕು ಅನ್ನೋ ಮಾತುಗಳು ಅಮ್ಮನ ಬಾಯಿಂದ ಬರ್ತಿರ್ಲಿಲ್ಲ. ಅಮ್ಮನ ನೋಡ್ಬೇಕು, ಅವಳ ಹತ್ರ ಮಾತಾಡ್ಬೇಕು, ನನ್ನ ಹೊಟ್ಟೆಲಿ ಮಗು ಓದಿತ್ತಿರೋದನ್ನ ಅಮ್ಮನ ಹತ್ರ ಹೇಳ್ಬೇಕು. ನಾನು ಮಗುವಾಗಿದ್ದಾಗ ಇದೇ ತರ ಓದಿತಿದ್ನ ಅಮ್ಮ ಅಂತ ಅವಳ ಹತ್ರ ಕೇಳ್ಬೇಕು. ಅವಳ ಮಕ್ಳ ಮೇಲೆ ಸ್ವಲ್ಪ ಹೊತ್ತು ಮಲ್ಕೋಬೇಕು. ನನ್ನ ನೋವು ಮುಗಿಯೋ ತನಕ ಅವಳನ್ನ ತಪ್ಕೊಂಡು ಹತ್ಕೊಂಡ್ಬಿಡ್ಬೇಕು ಅಂತ ಎಷ್ಟೆಲ್ಲ ಕನ್ಸು ಕಟ್ಕೊಂಡು ಹೋಗಿದ್ದೆ ಅತ್ತೆ ನಾನು. ಆದ್ರೆ ಅಮ್ಮ, ನನ್ನ ಅಮ್ಮ ಅಂತಾನೆ ಕರಿಬೇಡ, ಮೈ ಮೇಲೆ ಚೇಳು ಹರಿದಾಡ್ದಾಗುತ್ತೆ ಅಂತ ಅಂದ್ಬಿಟ್ಲು. ಒಂದೇ ಒಂದು ಪ್ರೀತಿ ಮಾತು ಮಾಡ್ಲಿಲ್ಲ ಅತ್ತೆ ನನ್ನ ಹತ್ರ. ನೋಡು ಭೂಮಿಕಾ, ಯಾರೋ ಹಾಕಿದ ಸುಳ್ಳಿನ ಮುಳ್ಳು ಮನ್ಸಿನ ಮೇಲೆ ಮುಸ್ಕಿರುವಾಗ ಎದುರುಗಡೆ ನಡೆಯೋ ಸತ್ಯ ಅರ್ಥ ಆಗಲ್ಲ. ಮೊದಲು ನಾವು ಹಾಗೆ ಇದ್ವಿ, ಆಮೇಲೆ ಬದ್ದಾದ್ವಿ. ಲಲಿತಾನು ಬದಲಾಗ್ತಾಳೆ ನೋಡು. ಅವಳು ನಿನಗೆ ಶಾಪ ಹಾಕಿದ್ಲು ಅಂತ ನೀನವಳಿಗೆ ಶಾಪ ಹಾಕ್ಬೇಡಮ್ಮ. ಈಗೇನು, ಲಲಿತಾ ನಿನ್ನ ದೂರ ಇಟ್ಟರೆ ಏನಾಯ್ತು? ನನ್ನನ್ನೇ ನಿನ್ನ ತಾಯಿ ಅನ್ಕೋ. ನಿನ್ನ ತಾಯಿಯಾಗಿ ನಾನಿಲ್ವಾ ಹೇಳು? ನಿಂಗೆ ಯಾವ ಕೊರತೆನೂ ಬರ್ದಿರೋ ಹಾಗೆ ಚೆನ್ನಾಗಿ ನೋಡ್ಕೊಳ್ತೀನಿ ಭೂಮಿಕಾ. ನಾನು ನಿನ್ನ ಅತ್ತೆ ಮಾತ್ರ ಅಲ್ಲ, ನಿನ್ನ ತಾಯಿ ಕೂಡ. ಸಮಾಧಾನ ಮಾಡ್ಕೋ ಭೂಮಿಕಾ, ನಮಗೆ ನೀನು ಅರ್ಥ ಆಗಿದೆಯಾ ಅಂದಮೇಲೆ ನಿನ್ನ ತಾಯಿಗೆ ಅರ್ಥ ಆಗದೆ ಇರ್ತೀಯ ಹೇಳು. ಅಲ್ಲಿವರೆಗೂ ಕಾಯಬೇಕು ಅಷ್ಟೆ. ಕಣ್ಣರ್ಸ್ಕೋ, ಹತ್ತು ಹತ್ತು ನಿನ್ನ ಹೊಟ್ಟೆಲಿರೋ ಆಕಾಶಂಗೆ ಸಂಕಟ ಕೊಡಬೇಡ.
ತಗೊಳ್ಳಿ. ಅಯ್ಯೋ ಇದನ್ನ ಯಾಕೆ ಮತ್ತಂದೆ? ಆರೆಂಜ್ ಜ್ಯೂಸ್ ಅತ್ತೆ, ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು ಹೃದಯಕ್ಕೂ ಒಳ್ಳೇದು ಅಂತಾರೆ, ತಗೊಳ್ಳಿ. ಹಿತ ಬಯಸೋ ಹೃದಯಗಳು ಸುತ್ತಲೂ ಇದ್ರೆ ಎಲ್ಲ ಹೃದಯಗಳು ನೆಮ್ಮದಿಯಾಗಿರುತ್ತಮ್ಮ. ಅಮ್ಮ ಈಗ ಹೇಳಿದ್ರೆ ಅಮ್ಮ ಇನ್ನೊಂದು ಸಲ ಹೇಳು. ಅದೇನು? ಹಿತ ಬಯಸೋ ಹೃದಯಗಳು ಸುತ್ತಲೂ ಇದ್ರೆ ಎಲ್ಲ ಹೃದಯಗಳು ನೆಮ್ಮದಿಯಾಗಿರುತ್ತಪ್ಪ. ಯಾಕೋ? ಏನಿಲ್ಲಮ್ಮ, ಇದು ಸಾರ್ವಕಾಲಿಕ ಸತ್ಯ, ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಮತ್ತೆ ನಿಮ್ಮ ಮಡ್ಲ ಮೇಲೆ ಮಲಕ್ಕೊಳ್ಳ, ಇದನ್ನ ಕೇಳ್ಬೇಕೇನಮ್ಮ. ಯಾಕೋ ಅಮ್ಮನ ನೋಡ್ಬೇಕು ಅಂತ ಅನ್ನಿಸ್ತಿದೆ ಅತ್ತೆ. ಹೌದೇನಮ್ಮ, ಇರು ಲಲಿತಮ್ಮನವರಿಗೆ ಫೋನ್ ಮಾಡ್ತೀನಿ, ಬಂದು ಹೋಗೋಕೆ ಹೇಳ್ತೀನಿ. ಅತ್ತೆ ಬೇಡ ಅತ್ತೆ, ನೀವು ಅಮ್ಮನ ಬರಕ್ಕೆ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಆದರೆ ಅವ್ರು ಇಲ್ಲಿಗೆ ಬಂದುಬಿಟ್ರೆ ಅಲ್ಲಿ ಅಪ್ಪನಿಗೆ ಊಟ ತಿಂಡಿಗೆಲ್ಲ ತೊಂದರೆ ಆಗುತ್ತಲ್ವಾ? ಅದಕ್ಕೇನಮ್ಮ ತೊಂದರೆ, ಒಂದೆರಡು ದಿವಸದ ಮಟ್ಟಿಗೆ ನಿಮ್ಮ ತಂದೆಯವ್ರನ್ನ ಇಲ್ಲಿಗೆ ಬಂದು ಹೋಗೋಕೆ ಹೇಳಿದ್ರೆ ಆಯಿತು. ಅವ್ರು ಬರಲಿ ಅವ್ರು ಬರಲಿ ಅಂತ ಹೇಳ್ತಿದ್ದಾರೆ ಹೊರತು ನೀನ್ ಹೋಗಿ ಬಾಮ್ಮ ಅಂತ ಒಂದೇ ಒಂದು ಮಾತು ಹೇಳ್ತಿಲ್ಲ. ಇಲ್ಲಮ್ಮ ಫೋನ್ ಮಾಡ್ತೀನಿ. ಬೇಡ ಅತ್ತೆ, ಬೇಡ ಬಿಡಿ, ಬೇಡ. ದೇವಿಕಾ, ಅವ್ರಿಲ್ಲಿಗೆ ಬರೋದು ಬೇಡ ಅಂದ್ರೆ ನೀನೇ ಒಂದೆರಡು ದಿವಸದ ಮಟ್ಟಿಗೆ ಹೋಗ್ಬಿಟ್ಟು ಬಂದ್ಬಿಡು. ಆಹಾಹಾ, ಈ ಮಾತು ನಿಮ್ ಬಾಯಿಂದ ಬರ್ಲಿ ಅಂತ ಮೊದ್ಲಿಂದನೂ ಕಾಯ್ತಾ ಇದ್ದೆ. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಅತ್ತೆ ಅದು ನಿಜ ಹೇಳಬೇಕು ಅಂದರೆ ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ನನಗೆ ಇಷ್ಟನೇ ಇಲ್ಲ ಅತ್ತೆ. ಅಕಸ್ಮಾತ್ ನಾನು ಇಲ್ಲಿಂದ ಹೊರಟೋದ್ರೆ ಇಲ್ಲಿ ಮನೆ ಕೆಲಸ ಮಾಡೋರು ಯಾರು, ಹೊತ್ತೊತ್ತಿಗೆ ನಿಮಗೆ ಜ್ಯೂಸು ಔಷಧಿ ಇದನ್ನೆಲ್ಲ ಕೊಡೋರು ಯಾರು ಅತ್ತೆ? ಅಮೃತ ಇದ್ದಾಳೆ, ಕಾವ್ಯ ಇದ್ದಾಳೆ, ಸಂಜು ಪ್ರತಾಪ್ ಇಲ್ವಾ? ಮನೇಲಿ ಜನ ಇದ್ದಾರಮ್ಮ ನನ್ನ ನೋಡ್ಕೊಳ್ಳೋದಕ್ಕೆ, ನೀನೇನು ಯೋಚನೆ ಮಾಡಬೇಡ. ಆದರೆ ನಿಮ್ಮನ್ನು ಇಂಥ ಪರಿಸ್ಥಿತಿಲಿ ಬಿಟ್ಟು ಹೋಗೋದನ್ನು ಅವ್ರು ಖಂಡಿತವಾಗ್ಲೂ ಒಪ್ಕೊಳ್ಳಲ್ಲ ಅತ್ತೆ. ಯಾಕೆ ಒಪ್ಪಲ್ಲ ಅವನು? ಇರು ನಾನೇ ಹೇಳ್ತೀನಿ. ಸಂಜು, ಹಲೋ ಸಂಜು, ಬೇಗ ಬಾರೋ ಇಲ್ಲಿ. ಅಮ್ಮ ಏನಾಯ್ತಮ್ಮ? ನನಗೇನು ಆಗಿಲ್ಲಪ್ಪ, ಆದ್ರೆ ನಿನ್ನ ಹೆಂಡತಿಗೆ ಅವರ ಅಪ್ಪ ಅಮ್ಮನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆಯಂತೆ. ಇಲ್ಲಿ ನೋಡ್ಕೊಳ್ಳೋ ಕೆಲಸ ಇರುವಾಗ ಬೇರೆಯವ್ರನ್ನ ನೋಡ್ಬೇಕು ಅಂತ ಅನ್ನಿಸ್ಲೇಬಾರ್ದಮ್ಮ. ಲೋ ಸಾಕು, ಸುಮ್ಮನೆ ಇರೋ, ನೆಮ್ಮದಿಯಾಗಿ ದೇವಿಕಾ ಒಂದು ವಾರದ ಮಟ್ಟಿಗೆ ತವರಿಗೆ ಹೋಗಿ ಬರಲಿ. ಅಮ್ಮ ಪಾಪ ಅಲ್ಲಿ ಅವ್ರುಗಳೆಲ್ಲ ನೆಮ್ಮದಿಯಾಗಿದ್ದಾರೆ, ಯಾಕೆ ಸುಮ್ಮನೆ? ನೋಡಿದ್ಯಮ್ಮ ಹ್ಯಾಕ್ ತಮಾಷೆ ಮಾಡ್ತಾನೆ ಅಂತ. ನೋಡು ಸಂಜು, ಅವಳು ತವ್ರಿಗೆ ಹೋಗೋದಕ್ಕೆ ನೀನು ಹೂ ಅನ್ಬೇಕು, ಆಗಲ್ಲ ಅಂತ ಮಾತ್ರ ಅನ್ಬಾರ್ದು. ಅಲ್ಲಮ್ಮ ನೋಡು, ನಿನ್ನ ಪರವಾಗಿ ನಾನು ಹೂ ಅಂದಾಯ್ತು, ನೀನು ಹೋಗ್ಬಿಟ್ಟು ಬತ್ತಾಯ್. ಸರಿ ಅತ್ತೆ. ರೀ ನಿಮಗೂ ಜ್ಯೂಸ್ ತರಲ? ನೋಡ್ದೇನೋ ತವರು ಅಂದ ತಕ್ಷಣ ಆ ಮುಖದಲ್ಲಿ ಎಷ್ಟು ಸಂತೋಷ. ಅದು ತವ್ರಿಗೆ ಹೋಗ್ತಿರೋ ಸಂತೋಷ ಅಲ್ಲಮ್ಮ, ಭೂಮಿಕಾಗೆ ಏನಾದರೂ ತೊಂದರೆ ಕೊಡೋಕ್ಕೆ ಒಂದು ಅವಕಾಶ ಸಿಕ್ತಲ್ಲ ಅಂತ ಆಗ್ತಿರೋ ಸಂತೋಷ.